ಕೆಲವೊಂದಷ್ಟು ಈ ಮಾಧ್ಯಮ ಸಂಸ್ಥೆಗಳು ಕೆಲ ಕೆಲವರಿಗೆ ಪ್ರೀತಿ ಹಾಗೆ ಒಂದು ವೆಬ್ಸೈಟ್ ಅಂದ್ರೆ ಈ ಬಿಜೆಪಿ ಅವರಿಗೆ ರೈಟ್ ವಿಂಗ್ ಥಿಂಕರ್ಸ್ ಗೆ ರೈಟ್ ವಿಂಗ್ ಥಾಟ್ ಬಗ್ಗೆ ಸ್ವಲ್ಪ ಪಾಸಿಟಿವ್ ಒಪಿನಿಯನ್ ಇಟ್ಕೊಂಡವರಿಗೆ ಆಗ ಬರ್ತಿರಲಿಲ್ಲ ಆ ವೆಬ್ಸೈಟ್ ಇವತ್ತು ಏಕಾಏಕಿ ಅವರೆಲ್ಲರಿಗೂ ಪ್ರೀತಿ ಪಾತ್ರವಾಗಿ ಬಿಡ್ತು ಕಾರಣ ಅವರು ಬ್ರೇಕ್ ಮಾಡಿದ ಒಂದು ಸ್ಟೋರಿ ಈ ಫಾರಿನ್ ಸೆಲೆಬ್ರಿಟಿಗಳು ಭಾರತದ ರೈತ ಪ್ರತಿಭಟನೆಯನ್ನು ಬೆಂಬಲಿಸಿ ಟ್ವೀಟ್ ಮಾಡಿದ್ದು ನಿಮಗೆ ಗೊತ್ತಿದೆ ಆ ಗ್ರೇಟಾ ಥನ್ಬರ್ಗ್ ಅದರ ಟೂಲ್ ಕಿಟ್ ಅನ್ನು ಅಪ್ಲೋಡ್ ಮಾಡಿ ಅಧ್ವಾನ ಆಯಿತು ದಟ್ ಇಸ್ ಆಲ್ ಸೆಕೆಂಡರಿ ಇವತ್ತು ಈ ವೆಬ್ಸೈಟ್ ಒಂದು ಬ್ರೇಕ್ ಮಾಡಿದ ಸುದ್ದಿ ಏನಂದ್ರೆ ಒಂದು ಟ್ವೀಟ್ ಮಾಡೋದಕ್ಕೆ ರಿಹಾನಾಗೆ 2.5 ಮಿಲಿಯನ್ ಡಾಲರ್ ದುಡ್ಡು ಕೊಡಲಾಗಿತ್ತು ಇಂಡಿಯನ್ ರೂಪೀಸ್ ಗೆ ಪ್ಲೇನ್ ಆಗಿ ನಿಮಗೆ ಇಂಡಿಯನ್ ರೂಪೀಸ್ ಗೆ ಕನ್ವರ್ಟ್ ಮಾಡಿ ಹೇಳಿದ್ರೆ ಇವತ್ತಿನ ವ್ಯಾಲ್ಯೂ ಪ್ರಕಾರ 18 ಕೋಟಿ 21 ಲಕ್ಷ ರೂಪಾಯಿ ಆಗಿದೆ ಒಂದು ಟ್ವೀಟ್ ಮಾಡೋದಕ್ಕೆ ಈ ರೈತ ಹೋರಾಟವನ್ನ ಬೆಂಬಲಿಸಿ ಈ ಸ್ಟೋರಿಯನ್ನ ಒಂದು ವೆಬ್ಸೈಟ್ ಬ್ರೇಕ್ ಮಾಡ್ತಿವತ್ತು ಅದಾದ ಮೇಲೆ ಶುರುವಾಯಿತು ಈಕೆ ಗಿಫ್ಟ್ ಕೊಟ್ಟಿದ್ದಾರೆ ಅಂದ್ರೆ ಗ್ರೇಟಾ ಥನ್ಬರ್ಗ್ ಗೆ ಎಷ್ಟು ಕೊಟ್ಟರು ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ ದುಡ್ಡು ಕೊಡ್ತಾ ಇರೋರು ಯಾರು ಅವರ ಉದ್ದೇಶ ಆದ್ರೂ ಏನಿದೆ ಫಸ್ಟ್ ಆಫ್ ಆಲ್ ಇಂಡಿಯಾ ಆಸ್ ಅ ಕಂಟ್ರಿ ಸರ್ಕಾರ ಒಂದು ಸ್ಟ್ಯಾಂಡ್ ತೆಗೆದುಕೊಂಡು ಈ ವಿಷಯದಲ್ಲಿ ನೀವು ಹೊರಗಿನವರು ಮಾತಾಡ್ತೀರಿ ಅನ್ನೋದಾದ್ರೆ ಪೂರ್ತಿ ವಿಷಯ ತಿಳ್ಕೊಂಡು ಮಾತಾಡಿ ವಿಷಯ ತಿಳಿಸಿದ್ರೋ ಇಲ್ವೋ ಗೊತ್ತಿಲ್ಲ ರಿಹಾನಾಗೆ ವೈ ಆರ್ ವಿ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಅಂತ ಒಂದು ಫೋಟೋ ಹಾಕಿ ರೈತ ಪ್ರತಿಭಟನೆಯ ವಿಷಯವನ್ನು ಈಕೆ ಪ್ರಸ್ತಾಪ ಮಾಡಿದ್ಲು ಈಕೆನೆ ಒಬ್ಬ ರೈತ ನಾಯಕಿ ಅನ್ನುವ ರೀತಿಯಲ್ಲಿ ಥ್ರಿಲ್ ಆಗಿಬಿಟ್ರು ಹೋರಾಟವನ್ನು ಬೆಂಬಲಿಸ್ತಾ ಇದ್ದಂಥವರು 10 ಕೋಟಿ ಜನ ಫಾಲೋವರ್ಸ್ ಇದ್ದಾರೆ ಈಕೆಗೆ ಆ ಲೆಕ್ಕಾಚಾರದಲ್ಲಿ ಆ ಟ್ವೀಟ್ಗೆ ಬಂದಂಥ ಲೈಕ್ಸ್ ಸಂಖ್ಯೆ ಕಡಿಮೆನೆ 10 ಕೋಟಿ ಜನ ಫಾಲೋವರ್ಸ್ ಅನ್ನು ಇಟ್ಕೊಂಡಿರುವಂಥ ಸೆಲೆಬ್ರಿಟಿ ಪಾಪ್ ಸಿಂಗರ್ ಇವತ್ತು ಒಂದು ವೆಬ್ಸೈಟ್ ಹೇಳ್ತಾ ಇದೆ ಅಂದರೆ ಇಷ್ಟು ದಿವಸ ರೈತ ಹೋರಾಟವನ್ನು ಅಖಂಡವಾಗಿ ಬೆಂಬಲಿಸಿಕೊಂಡು ಬಂದಿದ್ದ ವೆಬ್ಸೈಟ್ ಹೇಳ್ತಾ ಇದೆ ಈಕೆ 18 ಕೋಟಿ ರೂಪಾಯಿ ತಗೊಂಡ್ಲು ಅಂತ ಆ ವಿಷಯಕ್ಕೆ ಬರ್ತೀನಿ ಯಾರು ಕೊಟ್ಟರು ಹೆಂಗೆ ಕೊಟ್ಟರು ಅವರಿಗೆ ಎಲ್ಲಿಂದ ಬರುತ್ತೆ ಆ ಎಲ್ಲ ವಿಷಯಕ್ಕೆ ಬರ್ತೀನಿ ಟೂಲ್ ಕಿಟ್ ಹಿಂದೆ ಕೂಡ ಖಲಿಸ್ತಾನಿಗಳಿದ್ದಾರೆ ಗ್ರೇಟಾ ಥನ್ಬರ್ಗ್ ಅನ್ನುವ ಖ್ಯಾತ ಪರಿಸರವಾದಿ ಬಾಲಕಿ ಒಂದು ತನ್ನ ನಿಲುವೇನು ಪರಿಸರವಾದ ಅಂದರೆ ಏನು ಮತ್ತು ಈ ಹೋರಾಟ ಯಾಕೆ ನಡೀತಾ ಇದೆ ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರುವಂತೆ ಈ ಹೋರಾಟವನ್ನು ಬೆಂಬಲಿಸಿದಾಕೆ ಇನ್ನೊಂದ್ಸಲ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ದೆಹಲಿ ಸುತ್ತಲಿನ ಪಂಜಾಬ್ ಮತ್ತು ಹರಿಯಾಣ ರೈತರು ತಮ್ಮ ಬೆಳೆಗಳನ್ನು ತೆಗೆದುಕೊಂಡ ನಂತರ ಅಲ್ಲಿರುವ ಕೂಳೆಯನ್ನು ಸುಡ್ತಾರೆ ಅದರಿಂದ ದೆಹಲಿಯಲ್ಲಿ ಪರಿಸರ ಮಾಲಿನ್ಯ ಆಗುತ್ತೆ ಉಸಿರುಗಟ್ಟತ್ತೆ ಸುಡುವುದನ್ನು ಬಿಡಿ ಅಂತ ಪರಿಪರಿಯಾಗಿ ಮನವಿ ಮಾಡಿಕೊಳ್ಳಲಾಗಿದೆ ಅವರಿಗೆ ಅದಕ್ಕೆ ಆಲ್ಟರ್ನೇಟಿವ್ ಏನೇನು ಮಾಡಬಹುದು ಅಂತ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಆದರೂ ನಾವು ಸುಡ್ತೀವಿ ಅಂತಾರವರು ಸುಟ್ಟರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಒಂದು ಕಾನೂನನ್ನು ತರೋದಕ್ಕೆ ಹೊರಟಿದ್ರು ಈ ಹೋರಾಟದ ಬೇಡಿಕೆಯಲ್ಲಿ ಕೇಸ್ ಹಾಕಂಗಿಲ್ಲ ಅನ್ನೋದು ಕೂಡ ಇದೆ ನಾವು ಸುಡ್ತೀವಿ ನಮ್ಮ ಹುಲ್ಲನ್ನು ನೀವು ಉಸಿರುಗಟ್ಟಿ ಸತ್ತರೆ ಸಾಯಿರಿ ಕೇಸ್ ಹಾಕಂಗಿಲ್ಲ ಅನ್ನೋದು ಕೂಡ ಬೇಡಿಕೆ ಅದನ್ನು ಒಬ್ಬ ಪರಿಸರವಾದಿ ಬೆಂಬಲಿಸ್ತಾಳೆ ತನಿಖಾ ಸಂಸ್ಥೆಗಳ ಬಯಲು ಮಾಡಿದ ಒಂದಷ್ಟು ಸತ್ಯಗಳು ಖಲಿಸ್ತಾನಿಗಳ ಇದ್ದರು ಈ ಟೂಲ್ ಕಿಟ್ ಹಿಂದೆ ಅಂತ ಟೂಲ್ ಕಿಟ್ಟನ್ನು ಹುಡುಗಿ ಅಪ್ಲೋಡ್ ಮಾಡ್ತು ಅದ್ಮೇಲೆ ಡಿಲೀಟ್ ಮಾಡ್ತು ಇಟ್ ವಾಸ್ ಔಟ್ಡೇಟೆಡ್ ಅಂತ ಇನ್ನೊಂದು ಟೂಲ್ ಕಿಟ್ಟನ್ನು ಅಪ್ಲೋಡ್ ಮಾಡುತ್ತೆ ಭಾರತದ ಹೆಸರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಸಿ ಬಳಿಯೋದಕ್ಕೆ ಒಂದು ಷಡ್ಯಂತ್ರ ನಡೆದಿತ್ತು ಈ ರೈತ ಹೋರಾಟವನ್ನು ಇಂಟರ್ನ್ಯಾಷನಲ್ ಮಾಡಬೇಕು ಇದು ಕೇವಲ ದೆಹಲಿ ಹೊರವಲಯದಲ್ಲಿ ನಡೀತಾ ಇರುವ ಪಂಜಾಬ್ ಮತ್ತು ಹರಿಯಾಣ ರೈತರಿಗೆ ಸಂಬಂಧಿಸಿದ ಮಾತ್ರ ಸಮಸ್ಯೆ ಅಲ್ಲ ಇಡೀ ಭಾರತದಲ್ಲಿ ಒಂದು ಹ್ಯೂಮನ್ ರೈಟ್ ಕ್ರೈಸಿಸ್ ಆಗಿದೆ ಅನ್ನೋ ಲೆವೆಲ್ಗೆ ಈ ಹೋರಾಟವನ್ನು ಬಿಂಬಿಸಬೇಕು ಅನ್ನೋದಕ್ಕೆ ಷಡ್ಯಂತ್ರ ರೆಡಿಯಾಗಿತ್ತು ಜನವರಿ 26ರ ರೈತ ದಂಗೆಗೆ ಒಂದು ಖಲಿಸ್ತಾನಿ ಸಂಘಟನೆ ಟೂಲ್ ಕಿಟ್ಟನ್ನು ರೆಡಿ ಮಾಡುತ್ತೆ ನವೆಂಬರ್ನಲ್ಲೇ ರೆಡಿಯಾಗಿರುತ್ತೆ ಈ ಟೂಲ್ ಕಿಟ್ ಪೋಯೆಟಿಕ್ ಜಸ್ಟಿಸ್ ಫೌಂಡೇಶನ್ ಲುಕ್ ಅಟ್ ದ ನೇಮ್ ಪೋಯೆಟಿಕ್ ಜಸ್ಟಿಸ್ ಫೌಂಡೇಶನ್ ಅನ್ನುವ ಒಂದು ಎನ್ ಜಿ ಒ ಈ ಟೂಲ್ ಕಿಟ್ಟನ್ನು ರೆಡಿ ಮಾಡುತ್ತೆ ರೆಡಿ ಮಾಡಿ ಗ್ರೇಟಾ ಥನ್ಬರ್ಗೆ ಕಳಿಸಿತ್ತು ಆಕೆಗೆ ಏನು ಅಪ್ಲೋಡ್ ಮಾಡಬೇಕು ಏನು ಅಪ್ಲೋಡ್ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ ಟೂಲ್ ಕಿಟ್ಟನ್ನು ಅಪ್ಲೋಡ್ ಮಾಡ್ತು ಹುಡುಗಿ ಈಗ ಒಂದೊಂದಾಗಿ ವಿಷಯಗಳ ಹೊರಗೆ ಬರ್ತಾ ಇದೆ ದೇಶದಲ್ಲಿ ಶಾಂತಿಯನ್ನು ಕದಡೋದಕ್ಕೆ ಅತಿ ದೊಡ್ಡ ಷಡ್ಯಂತ್ರ ಒಂದು ನಡೆದಿತ್ತು ಅನ್ನೋದನ್ನು ಈಗ ತನಿಖಾ ಸಂಸ್ಥೆಗಳು ಹೇಳ್ತಾ ಇವೆ ನೆನಪಿರಲಿ ಇದು ಯಾವುದನ್ನು ನಾವು ಹೇಳ್ತಾ ಇಲ್ಲ ಯಾವ ವೆಬ್ಸೈಟು ಇವತ್ತು ಬೆಳಗಿನ ತನಕ ರೈತ ಹೋರಾಟಗಾರರಿಗೆ ಕಣ್ಮಣಿಯಾಗಿತ್ತು ಮೋದಿ ವಿರೋಧಿಗಳಿಗೆ ಕಣ್ಮಣಿಯಾಗಿತ್ತು ಆ ವೆಬ್ಸೈಟ್ನಲ್ಲಿ ಹೊರಗೆ ಬಂದಿರುವಂಥ ಅಂಶಗಳನ್ನು ನಾವು ಹೇಳ್ತಾ ಇದ್ದೀವಿ ಒಂದು ಟ್ವೀಟ್ಗೆ 18 ಕೋಟಿ ರೂಪಾಯಿ ತಗೊಂಡ್ಲ ಈ ರಿಹಾನಾ ಅನ್ನುವ ಪಾಪ್ ಸಿಂಗರ್
18 ಕೋಟಿ 2.5 ಮಿಲಿಯನ್ ಡಾಲರ್ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ 18 ಕೋಟಿ 21 ಲಕ್ಷದ ಚಿಲ್ಲರೆ ಬರುತ್ತೆ ಒಂದು ಟ್ವೀಟ್ ಮಾಡೋದಕ್ಕೆ ವೈ ಆರ್ ವಿ ನಾಟ್ ಸ್ಪೀಕಿಂಗ್ ಅಬೌಟ್ ದಿಸ್ ಅಂತ ಟ್ವೀಟ್ ಮಾಡೋದಕ್ಕೆ ಈಕೆ ತೆಗೆದುಕೊಂಡಿದ್ದು 18 ಕೋಟಿ ರೂಪಾಯಿ ಒಂದು ಪಿಆರ್ ಏಜೆನ್ಸಿ ಮೂಲಕ ಪಾಪ್ ಸ್ಟಾರ್ ರಿಹಾನಾಗೆ 2.5 ಮಿಲಿಯನ್ ಡಾಲರ್ ರೂಪಾಯಿ ಡಾಲರ್ಗಳನ್ನು ಕೊಡಲಾಗಿತ್ತು ಅನ್ನುವ ಮಾಹಿತಿ ಹೊರಗೆ ಬರ್ತಾ ಇದೆ ಕೆನಡಾದಲ್ಲಿ ಕೆಲಸ ಮಾಡುತ್ತೆ ಪೋಯೆಟಿಕ್ ಜಸ್ಟಿಸ್ ಫೌಂಡೇಷನ್ ಈ ಪೋಯೆಟಿಕ್ ಜಸ್ಟಿಸ್ ಫೌಂಡೇಷನ್ ರಿಹಾನಾಗೆ ರೈತ ಹೋರಾಟಕ್ಕೆ ನೀನು ಬೆಂಬಲಿಸಿ ಟ್ವೀಟ್ ಮಾಡುವಂತ 2.5 ಮಿಲಿಯನ್ ಡಾಲರ್ಗಳನ್ನು ಕೊಟ್ಟಿತ್ತು ಒನ್ಸ್ ಅಗೇನ್ ಈ ಪೋಯೆಟಿಕ್ ಜಸ್ಟಿಸ್ ಸಂಘಟನೆ ಏನು ಅಂದ್ರೆ ಖಲಿಸ್ತಾನಿ ಹೋರಾಟವನ್ನು ಬೆಂಬಲಿಸುವಂತ ಸಂಘಟನೆ ಸ್ಕೈ ರಾಕೆಟ್ ಅನ್ನುವ ಪಿಆರ್ ಏಜೆನ್ಸಿ ಮೂಲಕ ಈಕೆಗೆ ಹಣ ಸಂದಾಯ ಆಗಿದೆ ಬಂದಿರುವಂತ ಮಾಹಿತಿಗಳು ತನಿಖಾ ಸಂಸ್ಥೆಗಳೆಲ್ಲ ಸೇರಿಕೊಂಡು ದೇಶದ ವಿರುದ್ಧ ನಡೀತಾ ಇದ್ದಂತ ಈ ಷಡ್ಯಂತ್ರವನ್ನು ಬಯಲು ಮಾಡ್ತಾ ಇವೆ ಪೋಯೆಟಿಕ್ ಜಸ್ಟಿಸ್ ಅನ್ನುವ ಸಂಘಟನೆ ಏನು ಎಲ್ಲಿಂದ ಕೆಲಸ ಮಾಡುತ್ತೆ ಈ ಸಂಘಟನೆಯಲ್ಲಿ ಯಾರ್ಯಾರಿದ್ದಾರೆ ಅವರು ಖಲಿಸ್ತಾನಿಗಳಂತ ಹೆಂಗೆ ಹೇಳ್ತೀರಿ ಎಲ್ಲ ಪ್ರಶ್ನೆಗಳು ಬರುತ್ತೆ ಒಂದೊಂದಾಗಿ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಇದೊಂದು ಖಲಿಸ್ತಾನಿ ಸಂಘಟನೆ ಅಬ್ಸಲ್ಯೂಟ್ಲಿ ನೋ ಡೌಟ್ ಇದರ ಕೋ ಫೌಂಡರ್ ಬಹಿರಂಗವಾಗಿ ಹೇಳಿಕೊಳ್ತಾರೆ ಐ ಆಮ್ ಖಲಿಸ್ತಾನಿ ಅಂತ ಇತ್ತೀಚೆಗೆ ಖಲಿಸ್ತಾನ್ ಯಾಕೆ ಸಪರೇಟ್ ರಾಷ್ಟ್ರ ಆಗಬೇಕು ಅಂತ ಒಂದು ವೆಬಿನಾರ್ ಅನ್ನು ಕೂಡ ಈ ಈ ಪೋಯೆಟಿಕ್ ಜಸ್ಟಿಸ್ ಅನ್ನುವಂಥ ಎನ್ ಜಿ ಒ ಮಾಡಿತ್ತು ಮೋ ಧಲಿವಾಲ್ ಎಸ್ ಇಲ್ಲಿದ್ದಾರಲ್ಲ ಸಾಹೇಬ್ರು ಇವರೇ ಇದರ ಕೋ ಫೌಂಡರ್ ಐ ಆಮ್ ಅ ಖಲಿಸ್ತಾನಿ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಮನುಷ್ಯ ಅಮೆರಿಕದಲ್ಲಿ ನಡೆದಂಥ ಖಲಿಸ್ತಾನಿ ಪರ ರ್ಯಾಲಿ ಯಾವ ರ್ಯಾಲಿಯಲ್ಲಿ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆಯ ಪೋಸ್ಟರ್ಗಳನ್ನು ಪ್ರದರ್ಶಿಸಲಾಯಿತು ಆ ರ್ಯಾಲಿಯಲ್ಲಿ ಕೂಡ ಈ ವ್ಯಕ್ತಿ ಭಾಗವಹಿಸಿದ್ದ ಮಾಡಿಕೊಂಡಿರುವ ಎನ್ ಜಿ ಒ ಹೆಸರು ಪೋಯೆಟಿಕ್ ಜಸ್ಟಿಸ್ ಫೌಂಡೇಷನ್ ಪೋಯೆಟಿಕ್ ಜಸ್ಟಿಸ್ ಫೌಂಡೇಷನ್ ಈ ಖಲಿಸ್ತಾನಿ ಹೋರಾಟವನ್ನು ಬೆಂಬಲಿಸುವಂಥವರು ಭಾರತವನ್ನು ಭಗ್ನಗೊಳಿಸಬೇಕು ಅಂತ ಪ್ರಯತ್ನಿಸ್ತಾ ಇರುವ ಖಲಿಸ್ತಾನಿ ಹೋರಾಟಗಾರರು ತಮ್ಮ ತಮ್ಮ ಸಂಘಟನೆಗಳಿಗೆ ಇಟ್ಕೊಂಡಿರುವಂಥ ಹೆಸರುಗಳನ್ನು ನೋಡಿ ಒಂದು ಸಿಕ್ಸ್ ಫಾರ್ ಜಸ್ಟಿಸ್ ಅಂತೆ ನ್ಯಾಯಕ್ಕಾಗಿ ಸಿಖ್ಖರು ಇನ್ನೊಂದು ಪೋಯೆಟಿಕ್ ಜಸ್ಟಿಸ್ ಅಂತೆ ಕಾವ್ಯಾತ್ಮಕ ನ್ಯಾಯ ಕಾವ್ಯಾತ್ಮಕ ನ್ಯಾಯ ಸಂಘಟನೆ ಈ ಸಂಘಟನೆಯ ವೆಬ್ಸೈಟ್ ಇದೆ ಈ ವೆಬ್ಸೈಟ್ನಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿಕೊಂಡಿದ್ದಾರೆ ನಾವು ಈ ರೈತರ ಹೋರಾಟದ ಬೆಂಬಲಕ್ಕೆ ನಿಂತ್ಕೊಂಡಿದ್ದೀವಿ ಅಂತ ವೈ ದಿಸ್ ಇಂಡಿಯಾನೋ ವೈ ವೈ ಇಂಡಿಯಾ ದಿಸ್ ಅನ್ನುವಂಥದ್ದು ಒಂದು ಹ್ಯಾಶ್ಟ್ಯಾಗ್ ಏನು ಭಾಳ ಪಾಪ್ಯುಲರ್ ಆಯ್ತಲ್ಲ ಅದೇ ಹೆಸರಿನಲ್ಲಿ ಒಂದು ವೆಬ್ಸೈಟ್ ಕೂಡ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ತಾನೊಬ್ಬ ಖಲಿಸ್ತಾನಿ ಹೋರಾಟಗಾರ ಅಂತ ಕೇಳಿಕೊಳ್ಳೋದು ಮಾತ್ರ ಅಲ್ಲ ತಾನು ಖಲಿಸ್ತಾನಿ ಅಂತಲೇ ಹೇಳಿಕೊಳ್ತಾನೆ ಈ ವ್ಯಕ್ತಿ ಈತನ ಫೇಸ್ಬುಕ್ ಪೋಸ್ಟ್ ಮೋ ಧಲಿವಾಲ್ ಐ ಆಮ್ ಖಲಿಸ್ತಾನಿ ಯು ಮೈಟ್ ನಾಟ್ ನೋ ದಿಸ್ ಅಬೌಟ್ ಮೀ ವೈ ಬಿಕಾಸ್ ಖಲಿಸ್ತಾನ್ ಈಸ್ ಅನ್ ಐಡಿಯಾ ಖಲಿಸ್ತಾನ್ ಈಸ್ ಅ ಲಿವಿಂಗ್ ಬ್ರೀದಿಂಗ್ ಮೂಮೆಂಟ್ ನಾನೊಬ್ಬ ಖಲಿಸ್ತಾನಿ ನಿಮಗೆ ಇದು ಗೊತ್ತಿರಲಿಕ್ಕಿಲ್ಲ ಯಾಕೆಂದರೆ ಖಲಿಸ್ತಾನ ಅನ್ನುವಂಥದ್ದು ಯೋಚನೆ ಖಲಿಸ್ತಾನ ಅನ್ನುವಂಥದ್ದು ಲಿವಿಂಗ್ ಜೀವಂತವಿರುವ ಉಸಿರಾಡುತ್ತಿರುವ ಯೋಜನೆ ಅನ್ನುವ ಫೇಸ್ಬುಕ್ ಪೋಸ್ಟನ್ನು ಮಾಡಿದಂಥ ವ್ಯಕ್ತಿ ಕೆನಡಾದ ಸಂಸದ ಜಗಮೀತ್ ಸಿಂಗ್ಗೆ ಈತ ಆಪ್ತ ಮೋ ಧಲಿವಾಲ್ ರೈತ ಹೋರಾಟದ ಬಗ್ಗೆ ಈತ ಮಾಡಿದ್ದ ಪೋಸ್ಟನ್ನು ಆತ ಹೊಗಳಿದ್ದ ಪೋಯೆಟಿಕ್ ಜಸ್ಟಿಸ್ ಫೌಂಡೇಶನ್ ಜನವರಿ 26 ಗಣರಾಜ್ಯೋತ್ಸವದ ದಿನ ಕೆಂಪು ಕೋಟೆಯ ಧ್ವಜಸ್ತಂಭದ ಮೇಲೆ ಸಿಖ್ ಧ್ವಜ ಹಾರಾಡಿದ್ದನ್ನು ಸಮರ್ಥನೆ ಮಾಡಿಕೊಂಡಿತ್ತು ಸಮರ್ಥನೆ ಮಾಡಿಕೊಂಡಿತ್ತು ನಾನು ಆರಂಭದಿಂದಲೂ ಒಂದು ಮಾತನ್ನು ಹೇಳ್ತಾ ಬಂದಿದ್ದೀನಿ ಪರಿಸ್ಥಿತಿಗಳು ಹೆಂಗಿದೆ ಅಂದರೆ ಸ್ವಂತ ಬಲದ ಮೇಲೆ ಚಳುವಳಿ ಕಟ್ಟುವ ತಾಕತ್ತು ಯಾವನಿಗೂ ಉಳ್ಕೊಂಡಿಲ್ಲ ಯಾರೋ ಏನೋ ಒಂದು ಚಳುವಳಿ ಮಾಡೋದಕ್ಕೆ ಹೊರಟಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅಂದರೆ ಅದನ್ನು ಬೆಂಬಲಿಸೋದು ಕೂಡ ಬರ್ತಾ ಇದ್ದಾರೆ ಅವರವರ ಇಂಟೆನ್ಷನ್ಗಳು ಬೇರೆಯೇ ಆಗಿರ್ತವೆ ಅವರು ಮೂಲ ಚಳುವಳಿಗಾರರ ಮೂಲ ಬೇಡಿಕೆಗಳನ್ನು ದಾರಿ ತಪ್ಪಿಸುವಂಥವರೇ ರೈತರಿಗೆ ಈ ವಿಷಯ ಮನವರಿಕೆ ಆಗಬೇಕಾಗಿತ್ತು ಯಾವಾಗ ಬೇಡಿಕೆಗಳ ಪಟ್ಟಿಯಲ್ಲಿ ಜೈಲಿನಲ್ಲಿರುವ ನಗರ ನಕ್ಸಲರ ಬಿಡುಗಡೆಯಾಗಬೇಕು ಅಂತ ಬಂತೋ ಆವತ್ತೇ ರೈತ ಮುಖಂಡರಿಗೆ ಗೊತ್ತಾಗಬೇಕಾಗಿತ್ತು ಚಳುವಳಿ ದಾರಿ ತಪ್ಪುತ್ತಾ ಇದೆ ಅಂತ ಆವತ್ತು ಗೊತ್ತಾಗಲಿಲ್ಲ ಅದರ ಬೆಲೆಯನ್ನು ಜನವರಿ 26ನೇ ತಾರೀಕು ತೆರಬೇಕಾಗಿ ಬಂತು ರೈತ ಹೋರಾಟ ಗಳಿಸಿಕೊಂಡಿದ್ದ ಅನುಕಂಪವನ್ನು ಕಳೆದುಕೊಳ್ಳುವ ಮೂಲಕ ಇದು ಇನ್ನೂ ಮುಂದುವರೆದ್ರೆ ಈ ವಿಷಯ ಹೊರಗೆ ಬರೋ ತನಕ ಅವಳು ಏನು ಪಾಪ್ ಸಿಂಗರ್ ಅಂದರೆ
ಅವಳಷ್ಟು ದೊಡ್ಡ ಸೂಕ್ಷ್ಮ ಸಂವೇದದ ಮನಸ್ಥಿತಿಯ ಮಹಿಳೆ ಇನ್ಯಾರೂ ಇಲ್ಲ ಅನ್ನೋ ಥರ ಹೊತ್ಕೊಂಡ ಮೇರೆದ್ರು 18 ಕೋಟಿ ರೂಪಾಯಿಯನ್ನು ಈ ದೇಶ ಭಗ್ನಗೊಳಿಸೋದಕ್ಕೆ ಕೆಲಸ ಮಾಡ್ತಾ ಇರುವ ಸಂಘಟನೆ ಆಕೆ ಕೊಡುತ್ತೆ. ಇನ್ನು ಆ ಪಾರ್ನ್ ಸ್ಟಾರಿಗೆ ಎಷ್ಟು ಕೊಟ್ಟಿದ್ರು ಅನ್ನೋದು ನನ್ನ ಕುತೂಹಲ. ಈ ಬಾಲಕಿಗೆ ಎಷ್ಟು ಕೊಟ್ಟಿದ್ರು ಅನ್ನೋದು ಕುತೂಹಲ. ನೋಡೋಣ, ಹೊರಗೆ ಬಂದರೂ ಬರಬಹುದು ಆ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.